ನಾಳೆ ನನ್ನ ಜೀವನದಲ್ಲಿ ಮರೆಯಲಾರದ ದಿನ ಹಾಗೂ ಕ್ಷಣ ಪ್ರಧಾನಿ ಮೋದಿ ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟಿಸ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಸಂತಸ ಹೊರಹಾಕಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜನ್ಮದಿನದಂದೇ ಅಂದ್ರೆ ನನ್ನ ಜನ್ಮದಿನದಂದೇ ಏರ್ಪೋರ್ಟ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾಳಿನ ಮೋದಿ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಬರ್ತಾರೆ ಕಡಿಮೆ ಅವಧಿ ಕಡಿಮೆ ವೆಚ್ಚದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಿದ್ದೇವೆ ಬೆಂಗಳೂರು ನಂತರ ಇದೇ ಅತಿ ದೊಡ್ಡ ವಿಮಾನ ನಿಲ್ದಾಣ ಆಗಿದೆ ಯಡಿಯೂರಪ್ಪನವರ ಹೇಳಿಕೆ ಅಂದ್ರೆ ನಾಳೆ ಯಡಿಯೂರಪ್ಪನವರ ಹುಟ್ಟುಹಬ್ಬ ಕೂಡ ಇದೆ ಪ್ರಧಾನಿಯವರು ಬರ್ತಾ ಇದ್ದಾರೆ ವಿಮಾನ ನಿಲ್ದಾಣ ಉದ್ಘಾಟನೆ ಆಗ್ತಾ ಇದೆ ಅವರಿಗೂ ಬಹಳ ಖುಷಿ ಯಾಕಂತಂದ್ರೆ ಅವರ ಬರ್ತ್ಡೇ ದಿನ ಉದ್ಘಾಟನೆ ಆಗ್ತಾ ಇದೆ ಅಲ್ವಾ ಅದು ಆಮೇಲೆ ಪ್ರಧಾನಿ ಮೋದಿ ಅವರೇ ಬರ್ತಾ ಇದ್ದಾರಲ್ವಾ ಹಾಗಾಗಿ ಎರಡು ಕೂಡ ಒಟ್ಟಿಗೆ ಬಂದಿರೋದ್ರಿಂದಾಗಿ ಅವರ ಒಂದು ಪ್ರತಿಷ್ಠೆ ಕೂಡ ಹೌದು ಆಮೇಲೆ ಅವರ ಒಂದು ಶಕ್ತಿ ಪ್ರದರ್ಶನ ಕೂಡ ಅದನ್ನ ಆಗುತ್ತೆ ಆಮೇಲೆ ಅವರು ರಾಜಕೀಯವಾಗಿ ನಿವೃತ್ತಿಯನ್ನು ಈಗ ಅಲ್ಲಿಗೆ ಘೋಷಣೆ ಮಾಡಿದ್ದಾರೆ ಕೊನೆಯ ಅವರ ರಾಜಕೀಯ ಒಂದು ವೇಳೆಯಲ್ಲೂ ಕೂಡ ಅವಿಸ್ಮರಣೀಯವಾದಂತಹ ದಿನಗಳಿವೆಲ್ಲವೂ ಕೂಡ ನಾಳೆ ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಕ್ಷಣ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಜಿಯವರೇನೆ ನನ್ನ ಹುಟ್ಟುಹಬ್ಬದ ದಿವಸನೇ ಶಿವಮೊಗ್ಗ ಏರ್ಪೋರ್ಟ್ ಅನ್ನು ಉದ್ಘಾಟನೆ ಮಾಡಕ್ಕೆ ಬರ್ತಾ ಇರುವಂತದ್ದು ನನಗೆ ತುಂಬಾ ಸಮಾಧಾನ ತೃಪ್ತಿ ತಂದಿದೆ ನಾಳೆ ಲಕ್ಷಾಂತರ ಜನ ನಮ್ಮ ಕಾರ್ಯಕರ್ತರು ಬಂದು ಆ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡುತ್ತೇನೆ ಮತ್ತೆ ನಾವು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಕಡಿಮೆ ವೆಚ್ಚದಲ್ಲಿ ಒಂದು ಏರ್ಪೋರ್ಟ್ ಅನ್ನು ಕೇವಲ 2 ವರ್ಷದಲ್ಲಿ ಮಾಡಿ ಮುಗಿಸಬಹುದು ಅಂತ ಕನಸು ಮನಸ್ಸಿನಲ್ಲಿ ಯಾರು ಭಾವಿಸಿರಲಿಲ್ಲ ನೈಟ್ ಲ್ಯಾಂಡಿಂಗ್ ಅವಕಾಶ ಇತ್ತು ಎಲ್ಲ ರೀತಿಯ ವಿಮಾನಗಳು ಬಂದು ಹೋಗೋಕೆ ಇಳಿಯೋದಕ್ಕೆ ಅವಕಾಶ ಇರುವಂತದ್ದು ಬೆಂಗಳೂರು ನಂತರ ಶಿವಮೊಗ್ಗ ಅಂತ ಹೇಳಿ ಹೆಮ್ಮೆಯಿಂದ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಹಾಗಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಜಿಯವರೇ ಬಂದು ಇದರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇಡೀ ಪ್ರಪಂಚನೇ ಆಶ್ಚರ್ಯಪಡುವಂಥ ಒಬ್ಬ ಮಹಾನ್ ನಾಯಕ ವಿಶ್ವದ ನಾಯಕ ಅಂತೇಳಿ ಕೊಂಡಾಡ್ತಾ ಇರುವಂಥ ನರೇಂದ್ರ ಮೋದಿಜಿಯವರೇನೆ ಈ ಒಂದು ವಿಮಾನ ನಿಲ್ದಾಣದ ಉದ್ಘಾಟನೆಗೆ ಬರ್ತಾ ಇರುವಂಥದ್ದು ಸಹಜವಾಗಿ ಈ ಜಿಲ್ಲೆ ಸುತ್ತಮುತ್ತ ಜಿಲ್ಲೆಯ ಕಾರ್ಯಕರ್ತರಿಗೆ ಉತ್ಸಾಹ ಬಂದಿದೆ ತೃಪ್ತಿ ತಂದಿದೆ ಎಲ್ಲರೂ ಸಹ ದೊಡ್ಡ ಪ್ರಮಾಣದಲ್ಲಿ ಬಂದು ಮೋದಿಯವರ ಮಾತನ್ನು ಕೇಳುವಂಥದ್ದು ಮತ್ತು ಉಳಿದೆಲ್ಲ ಹಿರಿಯ ನಾಯಕರುಗಳು ಬರೋರಿದ್ದಾರೆ ಅವರೆಲ್ಲರನ್ನ ಮಾತು ಕೇಳುವಂತಹ ಒಂದು ಅವಕಾಶ ನಮ್ಮ ಕಾರ್ಯಕರ್ತರಿಗೆ ಸಿಗ್ತಾ ಇದೆ ಎಲ್ಲರೂ ಬಂದು ಶಾಂತ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅದು ನೀವೇನಾದರೂ ಕರೀರಿ ಸ್ವತಃ ನರೇಂದ್ರ ಮೋದಿಜಿಯವರೇನೆ ನಿಮ್ಮ ಹುಟ್ಟುಹಬ್ಬದ ದಿವಸನೇ ನಾನು ಬರ್ತೇನೆ ಅವತ್ತೇ ಈ ಒಂದು ವಿಮಾನ ನಿಲ್ದಾಣದ ಉದ್ಘಾಟನೆಯನ್ನು ಮಾಡ್ತೇನೆ ಅಂತ ಅವರೇ ಸ್ವತಃ ಹೇಳಿದರು ಹೀಗಾಗಿ ಅವರೇ ಬರ್ತಾ ಇರೋದ್ರಿಂದ ಇದು ನಿಜವಾಗೂ ನನ್ನ ಜೀವನದಲ್ಲಿ ಮರೆಯಲಾಗದ ಸಂತೋಷದ ಸಂತಸ ದಿವಸ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾಳೆ ಯಾರಾದರೂ ಪ್ರಶ್ನೆ ಕೇಳಿದ್ರೆ